ಹಲೋ ನಮಸ್ಕಾರ, ನಾನು ನಿಮ್ಮ ಉಮೇಶ್ ಪಂಡಕಟ್ಟೆ. ಒಂದಿಷ್ಟು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ಗಳನ್ನ ತಗೊಂಬಂದಿನಿ. ಸೊ ಆರಾಮಾಗಿ ಕೂತ್ಕೊಂಡು ಟೆಕ್ ನ್ಯೂಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇತ್ತಿಂದ ಟೆಕ್ ನ್ಯೂಸ್ನ ಶುರು ಮಾಡೋಣ. ಮೊದಲನೇ ಟೆಕ್ ನ್ಯೂಸ್ ಬಂದುಬಿಟ್ಟು 16 ವರ್ಷಗಳಾದಮೇಲೆ ನಮ್ಮ RCB ಅವರು ಕಪ್ನ ಹೊಡೆದಿದ್ದಾರೆ. ಸೊ 16 ವರ್ಷದಿಂದ ಟ್ರೈ ಮಾಡ್ತಾಯಿದ್ರು. ಸೊ ಈ ವರ್ಷ RCB ಅವರು ಕಪ್ನ ಹೊಡೆದಿದ್ದಾರೆ. ಸೊ ಮೊನ್ನೆ ಅಂತಂದರೆ March 17ಕ್ಕೆ ಕಪ್ ಹೊಡೆದ್ರು. ಸೊ ಇಂಡಿಯಾ, ಸೊ ನಮ್ಮ ಕರ್ನಾಟಕದಲ್ಲಿ ತುಂಬಾ ಒಂಥರ ಹಬ್ಬ ಥರ ಎನ್ವೈರ್ಮೆಂಟು ಕ್ರಿಯೇಟ್ ಆಗಿದೆ. ಸೊ RCB ಅವ್ರನ್ನ ಇದಕ್ಕೋಸ್ಕರ, ಇದು ಮೊದಲನೇ ಟೆಕ್ ನ್ಯೂಸು. ಯಾರೆಲ್ಲ RCB ಹಚ್ಚಿದಿರಲ್ಲ, ಸೊ ಕಮೆಂಟ್ನ ಮಾಡಿ. ಇನ್ನು ಎರಡನೇ ಟೆಕ್ ನ್ಯೂಸ್ ಬಂದುಬಿಟ್ಟು ಬಜಾಜ್ನವರು CNG ಬೈಕ್ನ ತೊಗೊಂಬರ್ತಾಯಿದ್ದಾರೆ. ಇಷ್ಟೇ ಹೇಗೆ ಪೆಟ್ರೋಲ್ ಬೈಕ್ ಇತ್ತು ನೋಡಿ, ಅದೇ ಥರ ಏನ್ಮೇಲೆ CNG ಬೈಕ್ಸ್ನ ತರ್ತಾರಂತೆ. ಸೊ CNG ಬೈಕ್ನ ತಂದರೆ, ಸೊ ನಮಗೆ ಪೆಟ್ರೋಲಿಗೆ ಕೊಡೋ ದುಡ್ಡು ಕಡಿಮೆ ಆಗ ಪೆಟ್ರೋಲಿಗೆ ಜಾಸ್ತಿ ದುಡ್ಡು ಬೇಕು. ಸೊ CNGಗೆ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ದುಡ್ಡು ಸ್ವಲ್ಪ ಉಳಿಯುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡೋಕ್ಕೆ ಬಂದರೆ, CNG ಬೈಕ್ಸ್ಗಳು ಬಂದವು ಅಂತಂದರೆ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಬ್ಲಾಸ್ಟ್ ಆಗ್ಬೋದು. ಸೊ ಸೆಕ್ಯೂರಿಟಿ ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ. ಹೇಳೋಕ್ಕಾಗಲ್ಲ, ಎಲ್ಲರೂ ಒಂದು ಸಣ್ಣ ಸ್ಪಾರ್ಕ್ ಬಂದುಬಿಟ್ಟು ಟ್ಯಾಂಕೇ ಬ್ಲಾಸ್ಟ್ ಆಯಿತು ಅಂದರೆ ಬೈಕ್ ಬ್ಲಾಸ್ಟ್. ಸೊ ನೋಡೋಣ ಹೆಂಗೆ ತರ್ತಾರೋ, ಅವ್ರಿಗೆ ಗೊತ್ತಾಗುತ್ತೆ ಮುಂದೆ. ಇನ್ನು ಮೂರನೇ ಟೆಕ್ ನ್ಯೂಸ್ ಬಂದುಬಿಟ್ಟು, ಫ್ಲಿಪ್ಕಾರ್ಟಿಂದ ಕ್ವಿಕ್ ಡೆಲಿವರಿ ಅಂತ ಒಂದು ಫೀಚರ್ನ ತರ್ತಿದ್ದಾರಂತೆ. ಸೊ ಅದ್ರ ಮೇಲೆ ಕೆಲಸ ನಡೀತಿದೆ. ಸೊ ಇದೇನಪ್ಪ ಕ್ವಿಕ್ ಡೆಲಿವರಿ ಅಂತಂದರೆ, ಈಗೇನಾದರೂ ಯಾವುದೋ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ ಅಂತಂದರೆ 10-15 ನಿಮಿಷ ಒಳಗಡೆ ನಿಮಗೆ ಆ ಒಂದು ಪ್ರಾಡಕ್ಟು ನಿಮಗೆ ಡೆಲಿವರಿ ಆಗುತ್ತಂತೆ. ಸೊ ತಂದು ಕೊಟ್ಟಾಗುತ್ತೆ, ಡೆಲಿವರಿ ಆಗುತ್ತಂತೆ. ಸೊ ಇದ್ರ ಮೇಲೆ ವರ್ಕ್ ನಡೀತಾ ಇದೆ ಅಂತ ಫ್ಲಿಪ್ಕಾರ್ಟಲ್ಲಿ. ಸದ್ಯಕ್ಕೆ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ, ಲಾಂಚ್ ಆಗಿಲ್ಲ. ಸೊ ಲಾಂಚ್ ಆದರೂ, ಸೊ ಮೇಜರ್ ಬ್ರ್ಯಾಂಚ್ ಎಲ್ಲಿದೆ ನೋಡಿ, ಸೊ ಅದ್ರ ಸರೌಂಡಿಂಗ್ ಸಿಟೀಸ್ಗಳಲ್ಲಿ ಮಾತ್ರ ಸೊ ಅವೈಲೇಬಲ್ ಇರ್ಬೋದು. ನಮ್ಮ ಕರ್ನಾಟಕದಲ್ಲ ಬರಬೇಕು ಅಂತಂದರೆ ತುಂಬ ಲೇಟ್ ಆಗ್ಬೋದು. ಸೊ ತೊಂದರೆ ಒಳ್ಳೆಯಾಗಿರುತ್ತೆ, ಚೆನ್ನಾಗಿರುತ್ತೆ ಫೀಚರ್. ಸೊ ಒಂದು 5 ಆರ್ಡ್ ಮಾಡೋದಂದ್ರೆ 15 ನಿಮಿಷಕ್ಕೆ ಬಂದಿರುತ್ತೆ ಪ್ರಾಡಕ್ಟ್. ಸೊ ಈ ರೀತಿ. ಇನ್ನು 4ನೇ ಟೆಕ್ ನ್ಯೂಸ್ ಬಂದುಬಿಟ್ಟು, ಇಂಡಿಯನ್ ಗೌರ್ಮೆಂಟ್ನವರು, ಸೊ ನಿಮಗೆ ಇಷ್ಟು ದಿನ ಯಾವ ರೀತಿ ಟ್ರೂ ಕಾಲರಲ್ಲಿ ನಿಮ್ಮೊಂದು ಯಾವ್ದಾರು ಅನ್ನೋನ್ ನಂಬರ್ಗೆ ಕಾಲ್ ಮಾಡಿದರೆ, ಸೊ ಅಲ್ಲಿ ಯಾವ ರೀತಿ ನಂಬರ್ ಜೊತೆಗೆ ಅವ್ರ ನೇಮ್ ತೋರಿಸಿತ್ತು ನೋಡಿ, ಟ್ರೂ ಕಲರ್ ನೇಮ್ ಅಂತಂದರೆ ಅವ್ರ ನೇಮ್ ಏನಿದೆ ಅದನ್ನು ತೋರಿಸಿತ್ತು. ಸೊ ಅದೇ ಥರನೇ ಇಂಡಿಯಾ ಗೌರ್ಮೆಂಟ್ನವರು, ಸೊ ಅಫಿಷಿಯಲಾಗಿ ಡಿಫಾಲ್ಟಾಗಿ ನಿಮ್ಮ ಮೊಬೈಲಲ್ಲೇ, ಸೊ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡಾಗೆ ಡಿಫಾಲ್ಟಾಗಿ ಅವ್ರ ನೇಮ್ ತೋರಿಸುತ್ತಂತೆ. ಯಾವ ರೀತಿ ನೇಮ್ ತೋರಿಸ್ತೇವೆ ಅಂತಂದರೆ, ಸೊ ಅವ್ರ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೆ ನೋಡಿ, ಅದೇ ಥರನೇ ಇಲ್ಲಿ ಶೋ ಆಗುತ್ತಂತೆ. ಸೊ ಈ ಫೀಚರ್ ತಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಿಗೆ ಕಾಲ್ ಮಾಡ್ತಿದ್ದೀವಿ, ಸೊ ಯಾರು ನಮಗೆ ಕಾಲ್ ಮಾಡಿದ್ರೆ ಯಾರು, ಸೊ ಇದನ್ನ ಆರಾಮಾಗಿ ತಿಳ್ಕೊಬೋದು. ಇದು 4ನೇ ಟೆಕ್ ನ್ಯೂಸು. ಇನ್ನು 5ನೇ ಟೆಕ್ ನ್ಯೂಸ್ ಬಂದುಬಿಟ್ಟು, ಪ್ಲೇಸ್ಟೋರ್ನಲ್ಲಿ ಏನಪ್ಪಾ ಅಂತಂದರೆ, ಪ್ಲೇಸ್ಟೋರ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಇಟ್ವಿ ಅಂತ, ಡೌನ್ಲೋಡ್ ಅಲ್ಲ ಅಪ್ಡೇಟ್ಗೆ ಇಟ್ವಿ ಅಂತಂದರೆ, ಸೊ ಅಪ್ಡೇಟ್ಗೆ ಇಟ್ವಿ ಅಂತಂದರೆ, ಸೊ ಅಪ್ಡೇಟ್ ಆಗ್ತಾ ಇರ್ತಿತ್ತು. ಸೊ ಇನ್ನೊಂದು ಅಪ್ಲಿಕೇಶನ್ ಅಪ್ಡೇಟ್ ಇಟ್ವಿ ಅಂತಂದರೆ, ಸೊ ಪೆಂಡಿಂಗ್ ಅಂತ ಬರ್ತಿತ್ತು. ಸೊ ಒಂದು ಅಪ್ಲಿಕೇಶನ್ ಅಪ್ಡೇಟಿಗೆ ಇಟ್ಟು ಇನ್ನೊಂದು ಅಪ್ಲಿಕೇಶನ್ ಅಪ್ಡೇಟಿಗೆ ಇಟ್ಟರೆ ಪೆಂಡಿಂಗ್ ಅಂತ ಬರ್ತಿತ್ತು ಇಷ್ಟು ದಿನ. ಸೊ ಇನ್ಮೇಲೆ ಈಗ ಒಂದು ಅಪ್ಡೇಟ್ ಬಂದಿದೆ ಅಂತೆ. ಸೊ ಅಪ್ಡೇಟ್ ಆದಮೇಲೆ ಏನಾದರೂ ಒಂದು ಅಪ್ಲಿಕೇಶನ್ ಅಪ್ಡೇಟಿಗೆ ಇಟ್ಟು ಇನ್ನೊಂದು ಅಪ್ಲಿಕೇಶನ್ ಅಪ್ಡೇಟ್ ಇಟ್ಟರು, ಸೊ ಪೆಂಡಿಂಗ್ ಅಂತ ಬರಲ್ಲ, ಸೊ ಅಟ್ ಎ ಟೈಮ್ ಎರಡೂ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಅದೇ ಥರನೇ ಎಷ್ಟು ಅಪ್ಲಿಕೇಶನ್ ಇಟ್ಟರು ಅಪ್ಡೇಟು ಸ್ಟಾರ್ಟ್ ಆಗುತ್ತಂತೆ. ಇದು ಪ್ಲೇಸ್ಟೋರ್ ಬಂದಿರುವಂಥ ಒಂದು ಅಪ್ಡೇಟು, ಒಂದು ಟೆಕ್ ನ್ಯೂಸ್. ಇನ್ನು 6ನೇ ಟೆಕ್ ನ್ಯೂಸ್ ಬಂದುಬಿಟ್ಟು, ಕೇರಳದವರು AI ಟೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೇರಳದಲ್ಲಿ. ಕೇರಳದವರಲ್ಲ, ಸೊ ಕೇರಳದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಟೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಹುಡುಗರು ನಿಜವಾದ ಟೀಚರ್ಸ್ ಇದ್ದರೆ ಓದಲ್ಲ, ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರುವಂಥ ಟೀಚರ್ಸ್ನ ತಂದಿದ್ದಾರಂತೆ. ಸೊ ನೋಡೋಣ, ಚೆನ್ನಾಗಿದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರುವಂಥ ಟೀಚರು ಅಂತಂದರೆ, ಸೊ ಎಲ್ಲ ಒಂದು ಸೊರ್ಸು ಅವ್ರ ಹತ್ರ ಇರುತ್ತೆ, ಕೇಳಿರಲ್ಲ ಅಂತರ ಸಿಗುತ್ತೆ, ಬಟ್ ಅಷ್ಟು ಟೀಚರ್ ಅಷ್ಟು ಪ್ರಾಕ್ಟಿಕಲ್ ಆಗಿ ಅನಿಸಲ್ಲ. ಸೊ ನೋಡಿ ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಡೆವಲಪ್ ಆಗ್ತದೆ ಅಂತ. ಸೊ ಇದೇ ಥರ ಡೆವಲಪ್ ಆಯಿತು ಅಂತಂದರೆ, ಏನಾದರೂ ಸ್ಟೂಡೆಂಟ್ಸು ಆರ್ಟಿಫಿಷಿಯಲ್ ಟೀಚರ್ಗೆ ಏನಾದರೂ ಸೂಟ್ ಅಡ್ಜಸ್ಟ್ ಆಯಿತು ಅಂತಂದರೆ, ಸೊ ಟೀಚರ್ ಕೆಲಸ ಹೋಯಿತು ಅಂತಾನೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಸೇ ಬಂದುಬಿಡುತ್ತೆ. ಸೊ ಗೊತ್ತಾಯ್ತಾ ಯಾವ ರೀತಿ ನೋಡಿ ಯಾವ ರೀತಿ ಡೆವಲಪ್ ಆಗ್ತಾಯಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ. ಸೊ ಕೇರಳದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾರಂತೆ, ಸೊ ಕರ್ನಾಟಕದಲ್ಲಿ ಬರ್ಬೋದು ಸದ್ಯದಲ್ಲಿ. ಇನ್ನು 7ನೇ ಟೆಕ್ನಿಕ್ಸ್ ಬಂದುಬಿಟ್ಟು, 14 ವರ್ಷದ ನಂತರ ಪುನೀತ್ ರಾಜ್ಕುಮಾರ್ ಜಾಕಿ ಮೂವಿನ ರೀರಿಲೀಸ್ ಮಾಡಿದ್ರು ಕರ್ನಾಟಕದಲ್ಲಿ. ಸೊ ಯಾರೆಲ್ಲ ಪುನೀತ್ ಫ್ಯಾನ್ಸ್ ಇದ್ದೀರಾ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಇದ್ದೀರಾ, ಸೊ ಕಮೆಂಟ್ ಮಾಡಿ. ಸೊ ಅವರ ಪಿಕ್ಚರ್ನ ಹೋಗಿ ನೋಡಿದರೆ, ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿದರೆ, ಸೊ ಕಮೆಂಟ್ ಮಾಡಿ ಹೆಂಗಿತ್ತು ಫೀಲ್ ಅಂತ. ಸೊ 14 ವರ್ಷಗಳಾದಮೇಲೆ ರೀರಿಲೀಸ್ ಮಾಡಿದ್ರು. ಸೊ ಕನ್ನಡದಲ್ಲಿ ಕೆಲವೊಂದಿಷ್ಟು ಮೂವೀಸ್ಗಳ ರೀರಿಲೀಸ್ ಮಾಡಿದ್ದರು. ಸೊ ಅದರಲ್ಲಿ ಜಾಕಿ ಮೂವಿದು ಸೇರಿಕೊಂಡಿದೆ. ಸೊ ಚೆನ್ನಾಗಿರುತ್ತೆ ಅಪ್ಪು ಮೂವಿ, ಚೆನ್ನಾಗಿ ಜಾಕಿ ಮೂವಿ ಚೆನ್ನಾಗಿದೆ, ನಾನು ನೋಡಿದ್ದೀನಿ ಸುಮಾರಷ್ಟು ಸಣ್ಣಬೇಕಾರಲ್ಲ ಜಾಸ್ತಿ ಸಲ ನೋಡಿದ್ದೀನಿ. ಸೊ ಚೆನ್ನಾಗಿದೆ ಮೂವಿ. ಇಲ್ಲಿ 8ನೇ ಟೆಕ್ ನ್ಯೂಸ್ ಬಂದುಬಿಟ್ಟು, ಕರ್ನಾಟಕ ಸರ್ಕಾರದವರು ಈ ಬೈಕ್ ಸರ್ವಿಸ್ನ ಈಗ ಸ್ಟಾಪ್ ಮಾಡಿದ್ದಾರೆ. ಈ ಬೈಕ್ ಸರ್ವಿಸ್ ಅಂತಂದರೆ ಓಲಾ, ಊಬರ್ ಈ ರೀತಿ ರಾಪಿಡ್ ಆಟೋ, ಸೊ ಈ ರೀತಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿ ನೀವು 4-ವೀಲರ್ಸ್ನ ಬುಕ್ ಮಾಡಿಬಿಟ್ಟು ಟ್ರಾವೆಲ್ ಮಾಡ್ತಿದ್ದಿರಲ್ಲ, ಸೊ ಅದೇ ಥರನೇ 2-ವೀಲರ್ಸ್ನ ಬುಕ್ ಮಾಡ್ಕೊಂಬಿಟ್ಟು ನೀವು ಟ್ರಾವೆಲ್ ಮಾಡ್ಬೋದಿತ್ತು ಇದಕ್ಕಿಂತ ಮುಂಚೆ. ಸೊ ಈಗ ಈ ಬೈಕ್ ಸರ್ವಿಸ್ನ ಸ್ಟಾಪ್ ಮಾಡಿದ್ದಾರೆ. ಸೊ ಇನ್ಮೇಲೆ ನಿಮಗೆ 2-ವೀಲರ್ಸಲ್ಲಿ ನೀವು ಬುಕ್ ಮಾಡ್ಕೊಂಬಿಟ್ಟು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಈ ಬೈಕ್ ಸರ್ವಿಸ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗಿತ್ತು ಸಿಟೀಸ್ ಜನಗಳಿಗೆ.
ಸೊ ಪಟ್ಟನ ಬುಕ್ ಮಾಡ್ಕೊಂಬಿಟ್ಟು ಪಟ್ಟನ ಹೋಗ್ಬೋದಿತ್ತು. ಸೊ ಟ್ರಾಫಿಕ್ನ ಫ್ರೀ ಮಾಡ್ಕೊಂಬಿಟ್ಟು ಹೋಗ್ಬೋದಿತ್ತು. ಸೊ ಒಂದಿಷ್ಟು ಜಾಗ ಸಿಕ್ಕರೆ ಸಾಕು, ಬೈಕ್ ಹೋಗ್ಬಿಡುತ್ತೆ. ಆದರೆ ಕಾರು ಅವೆಲ್ಲ ಆಗಲ್ಲ, ಫೋರ್ ವೀಲರ್ಸ್ ಹೋಗೋಕ್ಕೆ. ಸೊ ಟ್ರಾಫಿಕ್ ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಈ ಬೈಕ್ ಸರ್ವಿಸ್ ತಂದಿದ್ದರು, ಮತ್ತೆ ಯಾಕೋ ಸ್ಟಾಪ್ ಮಾಡಿದ್ರು. ಸೊ ಏನಕ್ಕೂ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಈ ರೀತಿ ಇರ್ಬೋದು ಅಂತಂದರೆ ಎಲೆಕ್ಟ್ರಿಕ್ ಬೈಕ್ಗಳು ಈ ಬೈಕ್ ಸರ್ವಿಸ್ಗೆ ಇಳಿಯೋಕೆ ಕುಂತು, ಅಲ್ಲಿ ಈ ಎಲೆಕ್ಟ್ರಿಕ್ ಬೈಕ್ಗಳನ್ನ ಈ ಬೈಕ್ ಸರ್ವಿಸ್ಗೆ ಯೂಸ್ ಮಾಡೋಕೆ ಕುಂತರು. ಸೊ ಅದರಿಂದ ಏನಾದರೂ ಸ್ಟಾಪ್ ಮಾಡಿರ್ಬೋದು. ಈ ಬೈಕ್ ಯಾಕಪ್ಪ ಎಲೆಕ್ಟ್ರಿಕ್ ಬೈಕಿಂದ ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಬೈಕ್ಗಳು ಸೇಫ್ ಅಷ್ಟು ಇಲ್ಲ. ಸೊ ಕೆಲವೊಂದಿಷ್ಟುಗಳು ನ್ಯೂಸ್ಗಳು ಬಂದು ಸೊ ಬ್ಲಾಸ್ಟ್ ಆಗ್ತದೆ ಅಂತ. ಸೊ ಅದರಿಂದ ಏನಾದರೂ ರಿಮೂವ್ ಮಾಡಿರ್ಬೋದು. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಇಲ್ಲ ಅಂತ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ಇಷ್ಟು ಹೇಳ್ಬಿಟ್ಟು ಇವತ್ತಿನ ಟೆಕ್ ನ್ಯೂಸ್ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟದ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆಲ್ಲ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ನಾಗೆ ಅಂತ ಹೇಳ್ತಾ ಇದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.